ಗಣಿತ ಕಿಟ್ನಲ್ಲಿ ದಶಮಾಂಶ ಸಂಖ್ಯೆಯನ್ನು ಮಕ್ಕಳಿಗೆ ಕಲಿಸಲಿಕ್ಕೆ ದಶಮಾಂಶ ಸೆಟ್ ಇದೆ ಇದರಲ್ಲಿ ನಾವು ಯಾವ ರೀತಿಯಲ್ಲಿ ಇದನ್ನು ಉಪಯೋಗಿಸುತ್ತೇವೆ ಅಂತ ಹೇಳಿದರೆ ಈ ಹಳದಿ ಬಣ್ಣದ ಒಂದು ಬಿಡಿ ಅದನ್ನು ತುಂಬ ದೊಡ್ಡದಾಗಿ ನಾವು ನಮೂದಿಸಿದಾಗ ಅಥವಾ ತೋರಿಸಿದಾಗ ಈ ರೀತಿ ಕಾಣ್ತದೆ ಆ ಒಂದು ಬಿಡಿಯನ್ನು ಹತ್ತು ಅಂದರೆ ಪ್ರತಿ ಒಂದು ಹತ್ತನೇ ಒಂದು ಭಾಗವನ್ನು ನಾನು ಮತ್ತೆ ಹತ್ತು ಸಮಭಾಗಗಳನ್ನಾಗಿ ಮಾಡಿದಾಗ ನನಗೆ ಇದು ಈ ರೀತಿಯಲ್ಲಿ ಸಿಗ್ತದೆ ಅಂದರೆ ಈ ಒಂದು ಬಿಡಿಯ ನೂರು ಸಮಭಾಗಗಳು ಇಲ್ಲಿದೆ ಸೊ ಇದನ್ನು ನಾವು ಮಾಡೋದಾದರೆ ಹೇಗೆ ಮಾಡಬಹುದು ಸಾಮಾನ್ಯವಾಗಿ ನಾವು ಇದನ್ನು ಈ ದಿನನಿತ್ಯದಲ್ಲಿ ಸಿಗುವಂತಹ ಒಂದು ರಟ್ಟು ಏನಿದೆ ಈ ರೀತಿಯ ಒಂದು ರಟ್ಟಿನಿಂದ ನಾವು ಇದನ್ನು ತಯಾರು ಮಾಡಬಹುದು ಈ ರಟ್ಟನ್ನು ನಾವು ಏನು ಮಾಡಬಹುದು ಅಂತ ಹೇಳಿದರೆ ಈ ರೀತಿಯಲ್ಲಿ ಮೊದಲು ಒಂದು ಬಿಡಿಗೆ ಕಟ್ ಮಾಡಿ ಆಮೇಲೆ ಅದನ್ನು ಈ ರೀತಿಯಲ್ಲಿ ಒನ್ ಬೈ ಟೆನ್ ಹತ್ತನೇ ಒಂದಂಶ ಅದಾದ ಮೇಲೆ ನೂರನೇ ಒಂದಂಶ ಅಂತ ಹೇಳಿದರೆ ಈ ರೀತಿಯ ಒಂದು ಚೌಕ ನಮಗೆ ಮೂರು ಬೇಕಾಗುತ್ತೆ ಆ ಮೂರು ಚೌಕವನ್ನು ನಾವು ಒನ್ ಬೈ ಟೆನ್ ಇದು ಬಿಡಿ ಮತ್ತು ಒನ್ ಬೈ ಹಂಡ್ರೆಡ್ ಈ ರೀತಿಯಲ್ಲಿ ನಾವು ಕಟ್ ಮಾಡ್ಬೋದು ಇದನ್ನೀಗ ಹೇಗೆ ಮಾಡೋದು ಅಂತ ನೋಡೋಣ ಈ ರೀತಿಯಲ್ಲಿ ನಾನು ಮೊದಲು ನನ್ನ ಹತ್ತಿರ ಇರುವಂತಹ ಬಿಡಿಯನ್ನು ಮೊದಲು ನಾನು ನಮೂದಿಸ್ಕೊಳ್ತೇನೆ ಇಲ್ಲಿ ಅದೇ ರೀತಿಯಲ್ಲಿ ಇದು ಒನ್ ಬೈ ಟೆನ್ ಅಥವಾ ಹತ್ತನೇ ಒಂದಂಶ ಇದನ್ನು ನಾನು ಹತ್ತು ಸಮಭಾಗಗಳನ್ನಾಗಿ ಮಾಡಬೇಕು ಮತ್ತು ಈಗ ಒನ್ ಬೈ ಹಂಡ್ರೆಡ್ ಅಥವಾ ನೂರನೇ ಒಂದು ಅದನ್ನು ಹೇಗೆ ತೋರಿಸೋದು ಅದು ಇಲ್ಲಿ ಮಾಡಬೇಕು ಹೀಗೆಯೇ ನಾನು ಪ್ರತಿಯೊಂದನ್ನು ನಾನು ಕತ್ತರಿಸಿದಾಗ ಹೀಗೆ ಮಾಡಿದಾಗ ನಮಗೆ ಈ ಒಂದು ಬಿಡಿ ಸಿಕ್ತು ಇದಕ್ಕೆ ನಾವು ಹಳದಿ ಬಣ್ಣದ ಒಂದು ಪೇಪರನ್ನು ಅಂಟಿಸಿದ್ದೇವೆ ಅದರ ಮೇಲೆ ನಾವು ಒನ್ ಬೈ ಟೆನ್ ಇದು ಎರಡನೇ ಚೌಕವನ್ನು ನಾವು ಕಟ್ ಮಾಡಿದ್ವಿ ಅದನ್ನು ಯಾವ ರೀತಿಯಲ್ಲಿ ಮಾಡಿದ್ವಿ ಅದರ ಹತ್ತು ಸಮಪಾಲುಗಳನ್ನಾಗಿ ಮಾಡಿದ್ವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಇದರ ಒಂದಕ್ಕೆ ಒಂದರ ಒಟ್ಟಿಗೆ ಒಂದಿಟ್ಟರೆ ನಾವು ನಮಗೆ ಗೊತ್ತಾಗ್ತದೆ ಇದು ಒನ್ ಬೈ ಟೆನ್ ಈ ಒಂದು ಬಿಡಿಗೆ ಇದು ಹತ್ತು ಹತ್ತುಗಳನ್ನಾಗಿ ಒನ್ ಬೈ ಟೆನ್ನನ್ನು ಇಟ್ಟಾಗ ನಮಗೆ ಸಿಗ್ತದೆ ಇದು ಹತ್ತನೇ ಒಂದು ಹಾಗೂ ಇದು ನೂರನೇ ಒಂದು ಸೊ ಇದು ದಶಾಂಶ ಇದು ಶತಾಂಶ ಇದನ್ನು ಬೇಕಾದರೆ ಒಂದು ಸಲ ನಾವು ಚೆಕ್ ಮಾಡ್ಬೋದು ಇದು ಒಂದು ಬಿಡಿಯನ್ನು ನಾನು ಕಟ್ ಮಾಡಿದಾಗ ಅಂದರೆ ಇದರ ಭಿನ್ನ ಮಾಡಿದಾಗ ಸಮನಾದ ಒಂದು ಪಾಲು ಮಾಡಿದಾಗ ನನಗೆ ಸಿಕ್ಕಿದ್ದು ಒನ್ ಬೈ ಟೆನ್ ಇದರಲ್ಲಿ ಹತ್ತು ತುಂಡು ಮಾಡಿದ್ದೇನೆ ಆದರೆ ಇದರಲ್ಲಿ ನಾನು ನೂರು ಇದರ ಸಮನಾದ ತುಂಡುಗಳನ್ನು ಮಾಡಿದ್ದೇನೆ ಸೊ ಇದು ಒನ್ ಬೈ ಹಂಡ್ರೆಡ್ ಅಥವಾ ಶತಾಂಶ ಇದರಲ್ಲಿ ಮಕ್ಕಳಿಗೆ ಏನು ಅರಿವು ಉಂಟಾಗುತ್ತೆ ಅಂತ ಹೇಳಿದರೆ ನಾನು ದಶಮಾನ ಪದ್ಧತಿಯ ಬೇಸ್ ಹತ್ತರ ಬ್ಲಾಕನ್ನು ಮಾಡಿದಾಗ ಏನು ಮಾಡಿದೆ ಪ್ರತಿಯೊಂದನ್ನು ಜೋಡಿಸ್ತಾ ಹೋಗಿ ದೊಡ್ಡ ಪ್ರಮಾಣ ಸಿಕ್ತು ಅಂದರೆ ಒಂದರಿಂದ ಬಿಡಿಯಿಂದ ಶುರು ಮಾಡಿ ಹತ್ತು ನೂರು ಸಾವಿರ ಆದರೆ ಈಗ ಏನು ಮಾಡ್ತಾ ಇದ್ದೇನೆ ಬಿಡಿಯನ್ನು ತುಂಡು ಮಾಡ್ತಾ ಇದ್ದೇನೆ ಇಲ್ಲಿ ಜೋಡಿಸ್ತಾ ಇಲ್ಲ ಅದರ ವಿರುದ್ಧ ಅಂದರೆ ಇದನ್ನು ತುಂಡು ಮಾಡ್ತಾ ಹೋಗ್ತಾ ಇದ್ದೇನೆ ಸೊ ನನಗೆ ಒನ್ ಬೈ ಟೆನ್ ಅಥವಾ ದಶಾಂಶ ಒನ್ ಬೈ ಹಂಡ್ರೆಡ್ ಅಂದರೆ ಒಂದು ಬಿಡಿಯನ್ನು ನಾನು ಹತ್ತು ಸಮಪಾಲು ನೂರು ಸಮಪಾಲು ಮಾಡಿದಾಗ ಹೇಗೆ ನನಗೆ ಆ ಒಂದು ದಶಮಾಂಶ ಸಂಖ್ಯೆಯ ಪರಿಕಲ್ಪನೆ ಅರ್ಥ ಆಯಿತು ಅನ್ನೋದು ಇದರಲ್ಲಿ ತುಂಬ ಸ್ಪಷ್ಟವಾಗಿ ಮೂಡಿಬರ್ತದೆ